हेलो फ्रेंड्स, शास्त्रीज किचन गे स्वागत। इवत्तु नानु रागी हुरिटल्लि लड्डू माड्ता इदीनि। अदक्के 1 कप रागी हुरिट तगोंडिदीनि। इदु निमगे एल्ला जनरल स्टोर अल्लि सूपर मार्केट अल्लि सिगुत्ते रागी हुरिट। अदन्न 1 कप तगोळ्ळि, इल्ल इदन्न नीवु मनेयल्लि माड्कोबहुदु रागी हुरिटन। सो अदु तोरिस्तीनि नानु नेक्स्ट वीडियोल्लि रागी हुरिट हेंगे माड्कोळ्ळोदु अंत। सो ईग 1 कप रागी हुरिट तगोंडिदीनि। 1 कप अष्टु हाल्न बिसि माड्कोळ्ळोण। हाल् बिसि आगिदे, ईग स्टव् आफ् माड्बिडोण। ईग 1 बेसन् गे 1 अर्ध कप् अष्टु बेल्लद पुडि हाक्ता इदीनि। इदक्के कायिसिट्कोंडिरो हाल् हाक्ता इदीनि। बेल्ल चेन्नागि करग्लि अदरल्लि। ಈಗ ಒಂದು ಅರ್ಧ ಚಮಚ ಅಷ್ಟು ಯಾಲಕ್ಕಿ ಪುಡಿ ಹಾಕ್ತಾ ಇದೀನಿ। ಒಂದು ಅರ್ಧ ಕಪ್ ಅಷ್ಟು ಕಾಯಿ ತುರಿ, ಒಣ ಕೊಬ್ಬರಿ ತುರಿ, ಮತ್ತೆ ಒಂದು 2 ಸ್ಪೂನ್ ತುಪ್ಪ। ನೀವು ಇದು ಬೇಕಾದ್ರೆ ಇದರಲ್ಲಿ ಡ್ರೈ ಫ್ರೂಟ್ಸ್ ಅನ್ನು ಕಟ್ ಮಾಡಿ ಹಾಕಬಹುದು। ಈಗ ಒಂದು ಚಿಕ್ಕ ಬಾಣಲಿಗೆ 1 ಸ್ಪೂನ್ ತುಪ್ಪ ಹಾಕೋಣ। स्वल्प गोडंबी हाकोण, अदक्के गोडंबी स्वल्प कलर चेंज आगलि। ईग इदक्के वण द्राक्षि हाक्तीनि। ईग इदु स्टव् आफ् माड्कोळ्ळोण। अदन्न ಈಗ ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ। ಸ್ವಲ್ಪ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಲಿ ಇದರಲ್ಲಿ। ಈಗ ಇದಕ್ಕೆ ಈ ಹುರಿಟ್ಟು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ। ಈಗ ಇದು ಮಿಕ್ಸ್ ಮಾಡ್ತಿದ್ರೆ ಈ ಲಡ್ಡು ಹದಕ್ಕೆ ಬರುತ್ತೆ। ಸ್ವಲ್ಪ ಹಾಲು ಜಾಸ್ತಿ ಆಯ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಹುರಿಟ್ಟು ಹಾಕೋಬಹುದು। ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಸ್ವಲ್ಪ ತಣ್ಣಗಾದ ಮೇಲೆ ಕೈಯಲ್ಲೇ ಮಿಕ್ಸ್ ಮಾಡ್ಕೋಬಹುದು। ಈಗ ಇದಕ್ಕೆ 1 ಚಮಚ ಸಕ್ಕರೆ ಹಾಕೊಳ್ಳೋಣ। ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಈಗ ತಣ್ಣಗಾಗಿದೆ, ಸೋ ಇದನ್ನ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ। ಇದು ತುಂಬಾ ಹೆಲ್ತ್ ಗೆ ತುಂಬಾ ಒಳ್ಳೆಯದು, ಮಕ್ಕಳಿಗೆ ಇದು ತುಂಬಾ ಬೆನಿಫಿಷಿಯಲ್। ಬೆಳೆಯೋ ಮಕ್ಕಳಿಗೆ ಸ್ನ್ಯಾಕ್ಸ್ ಗೆ ಇದೆ ಕೊಡ್ಬಹುದು। ಸೋ ಟೇಸ್ಟಿಯಾಗೂ ಇರುತ್ತೆ, ಇದು ಮಾಡೋದು ತುಂಬಾ ಈಜಿ। ಅಂಡ್ ಈ ಹುರಿಟ್ಟು ಒಂದ್ಸಲ ಮಾಡ್ಕೊಂಡ್ರೆ 3 ಮಂತ್ಸ್ ಆತರ ಸ್ಟೋರ್ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಆಗಲ್ಲ। ಸೊ ಇದು ತಂದ್ಬಿಟ್ಟು ಈ ತರ ಇಟ್ಕೊಂಡು ಯಾವಾಗ ಬೇಕಾದ್ರೆ ಅವಾಗ ಒಂದು 5 ನಿಮಿಷದಲ್ಲಿ ಮಾಡ್ಬಿಡ್ಬೋದು ಇದು। ಸೊ ಈ ತರ ಇದು ಲಡ್ಡು, ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಲಡ್ಡು ಮಾಡ್ಕೋಬಹುದು। ಈ ತರ ಸ್ವಲ್ಪ ಬೇಕು ಅಂದ್ರೆ ನೀವು ಇನ್ನೂ ಸ್ವಲ್ಪ ತುಪ್ಪ ಜಾಸ್ತಿನೂ ಹಾಕೋಬಹುದು, ಮಕ್ಕಳಿಗೆ ಕೊಡೋಂಗಿದ್ರೆ ಇನ್ನೂ ಸ್ವಲ್ಪ ಡ್ರೈ ಫ್ರೂಟ್ಸ್ ಅದು ಎಲ್ಲಾನು ಜಾಸ್ತಿ ಮಾಡ್ಕೋಬಹುದು। ಈ ತರ ಲಡ್ಡು ಮಾಡ್ಕೊಂಡು ಒಂದು 2 ದಿನ ಸ್ಟೋರ್ ಮಾಡ್ಕೋಬಹುದು, ಇದನ್ನ ಏನು ಕೆಡಲ್ಲ। ಹೆಲ್ದಿ ಅಂಡ್ ಟೇಸ್ಟಿ ರಾಗಿ ಹುರಿಟ್ಟು ಲಡ್ಡು ರೆಡಿ ಆಗಿದೆ। ಇದು ತುಂಬಾ ಸಿಂಪಲ್ ರೆಸಿಪಿ, ತುಂಬಾ ಟೇಸ್ಟಿಯಾಗೂ ಇರುತ್ತೆ। ಸೋ ಈ ರೆಸಿಪಿನ ನೀವು ಟ್ರೈ ಮಾಡಿ, ನಿಮ್ಮ ಸಜೆಷನ್ಸ್ ಅಂಡ್ ಕಮೆಂಟ್ಸ್ ನನಗೆ ಬರೀರಿ। ಥ್ಯಾಂಕ್ ಯು ಫಾರ್ ವಾಚಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್। ಥ್ಯಾಂಕ್ ಯು।